ಫಿಲಮ್ ಅವಾರ್ಡ್ ಮತ್ತು ನಂದಿ ಫಿಲಮ್ ಅಕಾಡೆಮಿ ಆದ ಕಾರ್ಯಕ್ರಮಗಳು ಮತ್ತು ಉದ್ದೇಶಗಳು ಇವೆಲ್ಲವನ್ನು ನಮ್ಮ ಪ್ರಭು ಅವರು ತಿಳಿಸಿದ್ದಾರೆ. ಉತ್ತಮವಾದ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಇದು ಅವಶ್ಯಕತೆ. ಪ್ರಾರಂಭಿಕವಾಗಿ ನಾನು ನಂದಿ ಫಿಲಂ ಅಕಾಡೆಮಿಯ ಫೌಂಡರ್ ಮೆಂಬರ್ಸ್ ಆ್ಯಂಡ್ ಕೋ ಫೌಂಡರ್ ಮೆಂಬರ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದುಡಿಮೆ ಏನಿದ್ದಾರೆ ಅವರು ಎಲ್ಲರಿಗೂ ಸಹ ನಾನು ಶುಭವನ್ನು ಕೋರ್ತೀನಿ. ಈಗ ನಮ್ಮ ಚಿನ್ನಪ್ಪಣ್ಣವರು ಮಾತಾಡಿದ್ದಾರೆ, ಹಿರಿಯ ನಿರ್ಮಾಪಕರು. ನನಗೆ ಒಂದು ಸಲಹೆಯನ್ನು ಕೊಡೋದಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಬಹುಶಃ ನೀವಾಗಲೇ ಮುಂದೆ ಹೆಜ್ಜೆ ಇಟ್ಟಿದ್ದೀರಾ ಅಂತ ಕಾಣಿಸುತ್ತೆ. ಈಗಾಗಲೇ ನೀವು ಅವಾರ್ಡಿನ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಪ್ರಶಸ್ತಿ, ಬಹಳಷ್ಟು ಪ್ರಶಸ್ತಿಗಳು ನಮ್ಮಲ್ಲಿ ಇದೆ. ಈಗ ರಾಜ್ಯ ಸರ್ಕಾರದಿಂದಲೂ ಪ್ರಶಸ್ತಿ ಬರ್ತಾ ಇದೆ. ಮಾಧ್ಯಮಗಳಲ್ಲಿ, ಟಿ ವಿ ಚಾನೆಲ್ಗಳಲ್ಲಿ, ಎಲ್ಲ ರೀತಿಯಲ್ಲಿ ಪ್ರಶಸ್ತಿಗಳು ಬರ್ತಾ ಇದೆ. ನನ್ನ ಮೊದಲನೇ ನಿಮ್ಮಲ್ಲಿ ಮನವಿ ಏನಪ್ಪ ಅಂದ್ರೆ, ನಿಮ್ಮ ಒಂದು ಪ್ರಶಸ್ತಿ ಘನತೆಯನ್ನು ಕುಗ್ಗಿಸ್ಬೇಡಿ ಮತ್ತೆ ಯಾವ ಲಾಭಕ್ಕೂ ಒಳಗಾಗಬೇಡಿ. ನೀವು ಆ ಒಂದು ಚಿತ್ರ ನಿರ್ಮಾಣ ಮಾಡಿರ್ತಾರೆ, ಅದರೊಳಗೆ ನಟನೆ ಮಾಡಿರ್ತಾರೆ, ಅದಕ್ಕೆ ನಿರ್ದೇಶನ ಮಾಡಿರ್ತಾರೆ, ಅದನ್ನ ನಿರ್ಮಾಪಕ ಈ ರೀತಿ ಗುರುತಿಸಿ ನೀವು ಅವ್ರು ಕರೆದು ಒಂದು ಗೌರವ ಸೂಚಿಸುವಾಗ ಆ ಗಾಂಭೀರ್ಯ ಇರಬೇಕು. ಆ ಗಾಂಭೀರ್ಯನ ಕಳ್ಕೊಂಡು ನೀವೇನೋ ನಿಮ್ದೊಂದು ಅವಾರ್ಡ್ಗೋಸ್ಕರ ಲಾಬಿ ಅನ್ನೋದು ಪ್ರಾರಂಭ ಆಯ್ತು ಅಂದ್ರೆ, ಕೆಲವು ಅವಾರ್ಡ್ಗಳ ಬಗ್ಗೆ ಮಾತಾಡ್ತಾ ಇರೋ ಹಾಗೆ ಮುಂದಿನ ದಿನಗಳು ನಿಮ್ಮ ಬಗ್ಗೆನೂ ಮಾತಾಡ್ತಾರೆ. ಅದು ಒಂದು ಮಾಡಕ್ ಹೋಗ್ಬೇಡಿ. ಎರಡನೇದು, 50 ಅವಾರ್ಡು ಕೊಡ್ತಾ ಇದ್ದೀವಿ ಅಂದ್ರಿ, ಸಂತೋಷ. ಆದ್ರೆ ಯಾಕೋ ಗೊತ್ತಿಲ್ಲ, ಚಿತ್ರರಂಗದ ಲೋಗೋ ನಂದಿ, ಅದೇ ನೀವು ಇವಾಗ ನಂದಿ ಹೆಸರು ಇಟ್ಕೊಂಡು ಅವಾರ್ಡ್ ಅಂತ ಕೊಡ್ತಾ ಇದ್ದೀವಿ. ಈ ಚಿತ್ರರಂಗ ಅಂದ್ರೆ ನಿರ್ಮಾಪಕರು ಮಾತ್ರ, ನಿರ್ದೇಶಕರು, ನಟರು ಅಷ್ಟಕ್ಕೆ ಚಿತ್ರರಂಗ ಅಂತ ಕರೆಯೋದು ತಪ್ಪಾಗತ್ತೆ. ಈ ಚಿತ್ರರಂಗದಲ್ಲಿ ದುಡಿಮೆ ಮಾಡೋ ಕಾರಣಕ್ಕಿದ್ದಾರೆ, ಅವ್ರನ್ನ ನೀವು ಕೈ ಬಿಡಬೇಡಿ. ಎರಡನೇದು, ಇಡೀ ಚಿತ್ರರಂಗ ಮತ್ತು ಇಡೀ ಚಿತ್ರರಂಗದ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ತೋರಿಸೋ ಮೂಲಕ ಚಿತ್ರರಂಗದ ಮೇಲುಗೈ ಸಾಧಿಸುವಂತ ಚಿತ್ರಮಂದಿರಗಳಿದೆ, ಅದನ್ನ ಕೈ ಬಿಡಬೇಡಿ. ಈಗ ರಾಜ್ಯದಲ್ಲಿ ಕನ್ನಡಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಮಂಗಳೂರು ವಿಭಾಗಗಳಲ್ಲಿ ಬೇರೆ ಭಾಷೆಗೆ ಪ್ರೋತ್ಸಾಹ ಕೊಡುವಂತ ಉತ್ತಮವಾದ ಚಿತ್ರಮಂದಿರಗಳು ಏನಿದ್ದಾವೆ, ಅಟ್ಲೀಸ್ಟ್ ಕೊನೆಗೆ ಒಂದು ವರ್ಷದಲ್ಲಿ ಒಂದು ಸಾರಿ ನೀವು ಕೊಡುವಾಗ ಅವ್ರನ್ನ ಕರೆದು ಗೌರವಿಸಿ. ಚಿತ್ರಮಂದಿರಗಳು ಇಲ್ಲದೆ ಇದ್ದ ಚಿತ್ರರಂಗ ಎಲ್ಲಿರುತ್ತೆ? ಸರ್ಕಾರಕ್ಕೂ ನಾವು ಮನವಿ ಮಾಡಿದ್ದು, ಸಿದ್ದರಾಮಯ್ಯವರು ಇದ್ದಾಗಲೇ ಇಲ್ಲ ನಾನೊಂದು ಅವಾರ್ಡ್ ಅನೌನ್ಸ್ ಮಾಡ್ತೀವಿ ಅಂತಲೂ ಬಂದಿದೆ. ಎಲ್ಲ ಒಂದು ಲಾಬಿ ದೊಡ್ಡದಾಗಿದೆ ಇಲ್ಲಿ. ನಾಯಕ ನಟರುಗಳು, ಕಲಾವಿದರುಗಳು ಮುಂದೆ ಬೇರೆಯವರೆಲ್ಲರೂ ಲೆಕ್ಕಕ್ಕೆ ಇಲ್ವೇನೋ ಚಿತ್ರರಂಗದಲ್ಲಿ ಏನೋ ಒಂದು ಬಂದ್ಬಿಟ್ಟಿದೆ. ಅದನ್ನಾದ್ರೂ ಅಟ್ಲೀಸ್ಟ್ ನಿಮ್ಮ ನಂದಿ ಫಿಲಂ ಅವಾರ್ಡಿಂದ ಒಡೆದಾಕಿ ದೂರ ಮಾಡಿ. ಆಮೇಲೆ ಪತ್ರಿಕಾ ಮಾಧ್ಯಮದಲ್ಲಿ ನೀವು ಒಂದು ಕೊಡ್ತೀವಿ ಅಂತ ಹೇಳಿದ್ರಿ, ಇಡೀ ನಮ್ಮ ಚಿತ್ರರಂಗದ ವ್ಯವಸ್ಥೆಯನ್ನ ಸಂಪೂರ್ಣ ಕರ್ಕೊಂಡು ತೋರಿಸೋರು ಅವರೇ. ನೀವು ಒಬ್ಬರು ಕೊಡ್ತೀವಿ ಅಂದ್ರೆ ಒಂದು 50 ಜನ ಬೇಕು ಅಂತಂದ್ರೆ 50 ವರ್ಷ ದಾಟಬೇಕು ಅಟ್ಲೀಸ್ಟ್. ಏನು ಇವಾಗ ನೀವು ಆ ಕಾಮಿಡಿಯನ್ಗೆ ಒಂದು ಮೇಲು ಫಿಮೇಲು ಅಂತ ಮಾಡಿದ್ರಿ, ನೀವು ಸಂಖ್ಯೆ ಜಾಸ್ತಿ ಆಯಿತು ಗೌರವ ಕಳ್ಕೊತು ಅಂತ ಯೋಚನೆ ಮಾಡಬೇಡಿ. ಆ ಸಂದರ್ಭ ಸನ್ನಿವೇಶದಲ್ಲಿ ನೀವು ಕರೆದು ಗೌರವಿಸೋದು ಲೆಕ್ಕ ಇರೋದೇ. ಕ್ಯಾಮ್ರಾ ನೋಡಿ, ಇವಾಗ ನಮ್ಮ ಮನೆಯವರು ನಾನು ನೋಡ್ದಂಗೆ 30 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಆತನ ದುಡಿಮೆ ನಾವು ಎಲ್ಲೇ ಆಗಲಿ ಎಲ್ಲವನ್ನು ತಂದು ತೆರೆದಿಡುವಂಥ ವ್ಯಕ್ತಿ. ಬಟ್ ನಾವು ಎಷ್ಟನ್ನ ಆತನ ಬಳಸ್ಕೊಡ್ತೀವಿ ನಮ್ಮ ಚಿತ್ರರಂಗ ಅನ್ನೋದು ಮುಖ್ಯ ಆಗುತ್ತೆ. ಇಂಥವನ್ನೆಲ್ಲ ಮಾಧ್ಯಮಗಳಿದೆ, ಅವುಗಳನ್ನು ಚಿತ್ರಮಂದಿರಗಳನ್ನು ಮತ್ತು ನಮ್ಮ ಕಾರ್ಮಿಕರ ವಿಭಾಗದಲ್ಲಿ ದುಡಿಯುವಂಥವ್ರು ಭಾಳಷ್ಟು ಜನ ಇದ್ದಾರೆ. ನೀವು ಅದು ಏನು ಕೊಡ್ತಿರೋ ಬಿಡ್ತಿರೋ ಬೇರೆ ಪ್ರಶ್ನೆ. ಒಂದು ಸ್ಟೇಜ್ ಮೇಲೆ ಕರೆದು ಒಂದು ಗೌರವ ಸೂಚಿಸೋದು ಒಂದು ಗೌರವತೆ ಇರುತ್ತೆ, ಅದನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಮತ್ತೊಂದು, ಅವಾರ್ಡ್ ಕೊಡಬೇಕು ಅಂತ ಒಂದು ತಿಂಗಳ ಮುಂಚೆ ನಿಮ್ಮ ಆಫೀಸ್ ಓಪನ್ ಮಾಡಿ ಕೆಲವು ಜ್ಯೂರಿನ ಮಾಡಿ ಆ ಜ್ಯೂರಿಗಳು ಹೇಳಿದ ಸೆಲೆಕ್ಷನ್ಸ್ ಮಾಡೋದಕ್ಕಿಂತ ಒಂದು ಕಟ್ ಆಫ್ ಡೇಟನ್ನ ಅನೌನ್ಸ್ ಮಾಡಿ 365 ದಿನನೂ ವರ್ಕ್ ಮಾಡೋಕ್ಕೆ ಬಿಡಿ. ನಿಮ್ಮ ಅಕಾಡೆಮಿಯಿಂದ ಒಂದು ಸಾಫ್ಟ್ವೇರ್ ಮಾಡಿಸಿ ಪಬ್ಲಿಕ್ಕು ಫಸ್ಟು ಆ ಒಂದು ಚಿತ್ರದ ಬಗ್ಗೆ, ಆಕ್ಟಿಂಗ್ ಬಗ್ಗೆ ಆ ಪಿಕ್ಚರ್ ನೋಡ್ಕೊಂಡು ಬರ್ತಾನೆ. ಇವತ್ತು ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗುತ್ತೆ, ನಿಮ್ಮ ಅವಾರ್ಡ್ ಕಮೆಂಟ್ಸ್ ಆಗಿದೆ, ಪಿಕ್ಚರ್ ರಿಲೀಸ್ ಆಗುತ್ತೆ, ಆ ಪಿಕ್ಚರ್ ನೋಡ್ಕೊಂಡು ಬಂದಾಗ ಆತನ ಅನಿಸಿಕೆನ ಅಲ್ಲಿ ಅವನು ಅಪ್ಲೋಡ್ ಮಾಡೋಕ್ಕೆ ಬಿಡಿ. ಆ 365 ದಿವಸ ಅಪ್ಲೋಡ್ ಮಾಡಿದ್ದನ್ನು ನೀವು ಗಣನೆಗೆ ತಗೊಳ್ಳಿ.
ಗಣನೆಗೆ ತಗೊಂಡು ಅಲ್ಲಿ ನೀವು ಒಂದು 15 ಜನ ಅವಾಗ ಎಚ್ ಕೆ ಎಷ್ಟು ಬಂದಿದೆ ಅನ್ನೋಂತ ಲೆಕ್ಕ ಹಾಕೊಂಡು ಆ ಜೂರಿಗಳು ಕೂತ್ಕೊಂಡು ಮಾಡಕ್ಬಿಡಿ. ಅವಾಗ ಲಾಬಿಗಳೇ ಇರೋದಿಲ್ಲ. ನೀವು ಯಾರು ಟಿಕೆಟ್ ತಗೊಂಡು ಪಿಕ್ಚರ್ ನೋಡೋ ಅಂತ ಕೊಡೋ ಒಂದೇನು ಪ್ರಶಂಸೆ ಅಥವಾ ಆ ಚಿತ್ರದ ಬಗ್ಗೆ ಹೇಳೋ ಅಂತದ್ ಇದೆಯಲ್ಲ, ಯಾವ ಲಾಬಿಗೂ ಇಲ್ಲ. ಅದು ಆತನ ಮನ್ಸಾರೆ ಅವನ್ ಕಾಸು ಕೊಟ್ಟು ಬಂದಿರೋ ಅಂತದ್ ಏನಿದೆ ಅದು ನಿಜವಾದ ಒಂದಿದು. ಆ ರೀತಿ ನೀವು ಒಂದು ಹಾಕಿ ಇದು ಎಲ್ಲಾ ನಮ್ಮ ಪ್ರಶಸ್ತಿಗಳಿಗಿಂತ ಅತ್ಯುತ್ತಮವಾಗಿ ಸಾಗ್ಲಿ, ಇದು ನಮ್ಮ ಇಡೀ ನಮ್ಮ ಚಿತ್ರರಂಗಕ್ಕೆ ಒಂದು ಮಾದರಿ ಆಗ್ಲಿ, ಮತ್ತು ಬೇರೆ ರಾಜ್ಯಗಳು ಸಹ ಇದನ್ನು ಮಾದರಿ ಅನುಸರಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅನ್ಯಥಾ ಭಾವಿಸ್ಬೇಡಿ, ಕೆಲವು ಸಲಹೆಗಳನ್ನು ಮಾತ್ರ ಕೊಟ್ಟಿದ್ದೀನಿ. ಅದು ಸಾಧ್ಯ ಆದರೆ ಮಾಡಿ, ಏಕೆಂದ್ರೆ ಎಲ್ಲರೂ ಚಿತ್ರರಂಗದ ಮೇಲೆ ಎಲ್ಲರೂ ಬೇಕಾದ್ರಿಂದ ಒಂದೇ ವಿಭಾಗಕ್ಕೆ ನಾವು ಪೂರೈಸೋದ್ರಿಂದ ಪ್ರಯೋಜನ ಆಗೋದಿಲ್ಲ ಅಂತೇಳಿ ನಿಮಗೆ ಮತ್ತೊಮ್ಮೆ ಶುಭವನ್ನು ಕೋರ್ತಾ ಎಲ್ಲ ಒಳ್ಳೇದಾಗಲಿ ಅಂತೇಳಿ, ಆ ಪವಿತ್ರವಾದ ನಂದಿ ನಮ್ಮ ಚಿತ್ರರಂಗದ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಲೋಗೋ ನಂದಿ, ಯಾವ ಕ್ಷಣದಲ್ಲೂ ಯಾವುದೇ ಸಂದರ್ಭದಲ್ಲೂ ಅದಕ್ಕೆ ಚ್ಯುತಿ ಬಾರದ ಹಾಗೆ ಈ ಒಂದನ್ನು ನಡೆಸ್ಕೊಂಬನ್ನಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ.